ಅಲ್ಲಿ ಮಳ್ಳು ತುಂಬಕ್ಕೆ ಹೋಗ್ಯವನೆ, ಮಳ್ಳು ಆಲ್ಮೋಸ್ಟ್ ತುಂಬಿಟವನೆ ಒಂದು ಇವ್ರು ನೋಡೋಷ್ಟೊತ್ತಿಗೆ. ಆಮೇಲೆ ಇವರು ನೋಡ್ಬಿಟ್ಟೆ ಯಾಕೆ ನಮ್ಮ ಹೊಲ್ದಾಗ ಯಾಕೆ ಮಳ್ಳು ತುಂಬ್ತಾ ಇದೀಯಾ ಅಂತ ಕೇಳಕ್ ಹೋಗಿದ್ರೆ ಅವ್ರಿಬ್ರು ಹಿಂಗೆ ಮಾತು ಬೆಳೆದದೆ. ನಾನು ತುಂಬದೆ ಅದೇನು ಮಾಡ್ತೀಯ ಮಾಡಿ ಅದೇನು ಕಿತ್ತಿ ಹಾಕಿದ್ದು ನಾನು ತುಂಬ ನೀನು ತಗೊಂಡು ಹೋಗದೆ ಯಾವುದೇ ಕಾರಣಕ್ಕೆ ಅಂದೋಣ ಮಾಡಲ್ಲ ಅಂತ. ಅದು ಹೆಂಗೋತಿ ಹೋಗು ಅಂದ್ಬಿಟ್ಟು ಇವರು ಫ್ಯಾಕ್ಟ್ರಿ ಬಂದ್ಕೊಳ್ತಾರೆ. ಅವನು ದುರಂತರವಾಗಿ ಇವ್ರ ಮೇಲೆ ಫ್ಯಾಕ್ಟ್ರಿ ಕಟ್ಕೊಂಡು ನೆಕ್ಸ್ಟ್ ಅಷ್ಟೊತ್ತಿಗೆ ಜಾಸ್ತಿ ಜಗಳ ಆದಾಗ ಅಲ್ಲಿ ಅಕ್ಕಪಕ್ಕ ಹೊಲ್ದರು ಇವ್ರ ಅಂತ ಮಂದಿರು ಹೊಲ್ಗಳೆಲ್ಲವೆ ಅವರೆಲ್ಲ ಬಂದವ್ರೆ. ಬಂದು ನೋಡೋಕ್ಕೆ ಅವನು ಟ್ರ್ಯಾಕ್ಟ್ರಿಗೆ ಬಿಟ್ಬಿಟ್ಟು ಹೊರಟೋಗಿವನು. ಇವರು ಆಂಬುಲೆನ್ಸಿಗೆ ಫೋನ್ ಮಾಡಿ ಈ ಅಪ್ಪನ್ನ ಆಸ್ಪತ್ರೆಗೆ ಕಳಿಸಿ ಪೊಲೀಸ್ ಅದಕ್ಕೆ ದೊಡ್ಡಲಂಗಳ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರಿಗೆ ಅಂದರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರ ಪೊಲೀಸ್ನವ್ರು ಬಂದು ಟ್ರ್ಯಾಕ್ಟ್ರಿ ಎತ್ಕೊಂಡಾಗವ್ರು. ಇವರು ಇಲ್ಲಿ ಆಸ್ಪತ್ರೆಗೆ ಅವರು ಹೆಂಗಿದೆ ಇವಾಗ ಪರಿಸ್ಥಿತಿ ಹೆಂಗಿದೆ? ಪರಿಸ್ಥಿತಿ ಇನ್ನೂ ಏನು ಹೇಳೋಂಗಿಲ್ಲ. ಮಧ್ಯಾಹ್ನ ನಾವು ಬಂದಮೇಲೆ ಒಂದ್ಸರಿ ಮಂಜಾರ ಡಾಕ್ಟರ್ ಕರ್ಕೊಂಡು ತೋರಿಸಿದ್ವಿ. ಅವ್ರು ನೋಡ್ಬಿಟ್ಟು ಮೇಲ್ನೋಟಕ್ಕೆ ಏನು ಕಾಣಿಸಲ್ಲಪ್ಪ, ಒಂದು MRI ಸ್ಕ್ಯಾನ್ ಮಾಡಿಸಿದೆ. ಆ ರಿಪೋರ್ಟ್ ಬಂದಮೇಲೆ ಯಾವತ್ತೂ ತೀರ್ಮಾನ ಕೊಡೋಣ. ಈಗ ನಾನು ನಾವೇನು ನೋಡೋಕ್ಕಲ್ಲ, ಪೇಯ್ನ್ಗೆ ಇಂಜೆಕ್ಷನ್ ಮಾಡಿದ್ದೀವಿ, ರಕ್ತ ಹೋಗ್ದಂಗೆ ಬ್ಯಾಂಡೇಜ್ ಮಾಡಿದ್ದೀವಿ ಅಂತ ಅಷ್ಟೇ ಹೇಳಿದ್ದು. ಈಗ ಹೋಗಿ ಅಲ್ಲಿ PVR ಒಂದು MRI ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿದ್ದೀವಿ. ಸಂಜೆ 7 ಗಂಟೆಗೆ ರಿಪೋರ್ಟ್ ಬರ್ತದೆ ಅಂತ ಹೇಳಿದ್ರೆ ಅವನು ಆ ರಿಪೋರ್ಟ್ ನೋಡಿದಾದ್ಮೇಲೆ ಇವ್ರ ಕಂಡೀಷನ್ ಏನು ಅಂತ ಗೊತ್ತಾಗ್ತದೆ. ನೀವು ನೋಡ್ದಂಗೆ ಹೆಂಗಿದೆ ಪರಿಸ್ಥಿತಿ? ನೀವು ನೋಡಿದಂಗೆ ಪರಿಸ್ಥಿತಿ ಭಯಂಕರ. ಆ ಅಪ್ಪ ರೆಡಿ ಆಗಬೇಕಾದ್ರೆ ಕನಿಷ್ಠ 6 ತಿಂಗಳಿಂದ ಒಂದು ವರ್ಷ ಬೇಕು. ಅವ್ರು ಮಾಮೂಲಿ ಮನುಷ್ಯ ಆಗಿ ತಿರ್ಗಿ ತೋಟದ ಕೆಲಸ ಮಾಡ್ಬೇಕಂದ್ರೆ ಕನಿಷ್ಠ 6 ತಿಂಗಳಿಂದ ಒಂದು ವರ್ಷ ಬೇಕೇ ಬೇಕು. ಅವ್ರ ಪರಿಸ್ಥಿತಿ ಇವಾಗಳ ಪರಿಸ್ಥಿತಿ ನೋಡಿ. ಅವನು ಅರೆಸ್ಟ್ ಆಗಿದ್ದಾನಾ? ಇನ್ನೂ ಇಲ್ಲ. ನೆನ್ನೆ ಸಂಜೆ ಸ್ಟೇಷನ್ ಹೋಗಿ ಇನ್ಫಾರ್ಮ್ ಮಾಡಿ ಅಷ್ಟೇ ಬಂದಿದ್ದೀವಿ. ಈ ಅವನ್ನೆಲ್ಲ ಒಪ್ಸ್ಕೊಂಡ್ ಆಗಿರ್ಬೇಕಾನ. ಆಮೇಲೆ ನಾವು ಇನ್ನೂ ಕಂಪ್ಲೇಂಟು ಮಾಡಲ್ಲ. ಈ ಪೇಷಂಟ್ ಪರಿಸ್ಥಿತಿ ನೋಡ್ಕೊಂಡು ಅಕಸ್ಮಾತ್ ಇಲ್ಲಾಗಲ್ಲ ಅಂದರೆ ಯಾವ್ದಾನ ಬೇರೆ ಆಸ್ಪತ್ರೆಗೆ ಈ ಪೇಷಂಟ್ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಇನ್ನು ಈ ಪೇಷಂಟ್ ಇಲ್ಲೇ ಇದ್ದೀವಿ. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ರವಿ ಅಂದ್ಬಿಟ್ಟು ಶಿರ್ವಾರ. ಏನಾಯ್ತು ಸರ್ ಅವತ್ತು? ನಾನಲ್ಲ ಮಳ್ಳು ಬಂದದೆ, ಅಲ್ಲಿ ಮಳ್ಳು ತುಂಬಕ್ಕೆ ಹೋಗ್ಯವನೆ, ಮಳ್ಳು ಆಲ್ಮೋಸ್ಟ್ ತುಂಬಿಟವನೆ ಒಂದು ಇವ್ರು ನೋಡೋಷ್ಟೊತ್ತಿಗೆ. ಆಮೇಲೆ ಇವರು ನೋಡ್ಬಿಟ್ಟೆ ಯಾಕೆ ನಮ್ಮ ಹೊಲ್ದಾಗ ಯಾಕೆ ಮಳ್ಳು ತುಂಬ್ತಾ ಇದೀಯಾ ಅಂತ ಕೇಳಕ್ಕೆ ಹೋಗಿದ್ರೆ ಅವರಿಬ್ಬರು ಹಿಂಗೆ ಮಾತು ಬೆಳೆದದೆ. ನಾನು ತುಂಬದೆ ಅದೇನು ಮಾಡ್ತೀಯ ಮಾಡಿ ಅದೇನು ಕಿತ್ತಿ ಹಾಕಿದ್ದು ನಾನು ತುಂಬ ನೀನು ತಗೊಂಡು ಹೋಗದೆ ಯಾವುದೇ ಕಾರಣಕ್ಕೆ ಅಂದೋಣ ಮಾಡಲ್ಲ ಅಂತ. ಅದು ಹೆಂಗೋತಿ ಹೋಗು ಅಂದ್ಬಿಟ್ಟು ಇವರು ಫ್ಯಾಕ್ಟ್ರಿ ಬಂದ್ಕೊಳ್ತಾರೆ. ಅವನು ದುರಂತರವಾಗಿ ಇವ್ರ ಮೇಲೆ ಫ್ಯಾಕ್ಟ್ರಿ ಕಟ್ಕೊಂಡು ನೆಕ್ಸ್ಟ್ ಅಷ್ಟೊತ್ತಿಗೆ ಜಾಸ್ತಿ ಜಗಳ ಆದಾಗ ಅಲ್ಲಿ ಅಕ್ಕಪಕ್ಕ ಹೊಲ್ದರು ಇವ್ರ ಅಂತ ಮಂದಿರು ಹೊಲ್ಗಳೆಲ್ಲವೆ ಅವರೆಲ್ಲ ಬಂದವ್ರೆ. ಬಂದು ನೋಡೋಕ್ಕೆ ಅವನು ಟ್ರ್ಯಾಕ್ಟ್ರಿಗೆ ಬಿಟ್ಬಿಟ್ಟು ಹೊರಟೋಗಿವನು. ಇವರು ಆಂಬುಲೆನ್ಸಿಗೆ ಫೋನ್ ಮಾಡಿ ಈ ಅಪ್ಪನ್ನ ಆಸ್ಪತ್ರೆಗೆ ಕಳಿಸಿ ಪೊಲೀಸ್ ಅದಕ್ಕೆ ದೊಡ್ಡಲಂಗಳ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಅಂದರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರ ಪೊಲೀಸ್ನವ್ರು ಬಂದು ಟ್ರ್ಯಾಕ್ಟ್ರಿ ಎತ್ಕೊಂಡಾಗವ್ರು. ಇವರು ಇಲ್ಲಿ ಆಸ್ಪತ್ರೆಗೆ ಅವರು ಹೆಂಗಿದೆ ಇವಾಗ ಪರಿಸ್ಥಿತಿ ಹೆಂಗಿದೆ? ಪರಿಸ್ಥಿತಿ ಇನ್ನೂ ಏನು ಹೇಳೋಂಗಿಲ್ಲ. ಮಧ್ಯಾಹ್ನ ನಾವು ಬಂದಮೇಲೆ ಒಂದ್ಸರಿ ಮಂಜಾರ ಡಾಕ್ಟರ್ ಕರ್ಕೊಂಡು ತೋರಿಸಿದ್ವಿ. ಅವ್ರು ನೋಡ್ಬಿಟ್ಟು ಮೇಲ್ನೋಟಕ್ಕೆ ಏನು ಕಾಣಿಸಲ್ಲಪ್ಪ, ಒಂದು MRI ಸ್ಕ್ಯಾನ್ ಮಾಡಿಸಿದೆ. ಆ ರಿಪೋರ್ಟ್ ಬಂದಮೇಲೆ ಯಾವತ್ತೂ ತೀರ್ಮಾನ ಕೊಡೋಣ. ಈಗ ನಾನು ನಾವೇನು ನೋಡೋಕ್ಕಲ್ಲ, ಪೇಯ್ನ್ಗೆ ಇಂಜೆಕ್ಷನ್ ಮಾಡಿದ್ದೀವಿ, ರಕ್ತ ಹೋಗ್ದಂಗೆ ಬ್ಯಾಂಡೇಜ್ ಮಾಡಿದ್ದೀವಿ ಅಂತ ಅಷ್ಟೇ ಹೇಳಿದ್ದು. ಈಗ ಹೋಗಿ ಅಲ್ಲಿ PVR ಒಂದು MRI ಸ್ಕ್ಯಾನ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಸಂಜೆ 7 ಗಂಟೆಗೆ ರಿಪೋರ್ಟ್ ಬರ್ತದೆ ಅಂತ ಹೇಳಿದ್ರೆ ಅವನು ಆ ರಿಪೋರ್ಟ್ ನೋಡಿದಾದ್ಮೇಲೆ ಇವ್ರ ಕಂಡೀಷನ್ ಏನು ಅಂತ ಗೊತ್ತಾಗ್ತದೆ. ನೀವು ನೋಡ್ದಂಗೆ ಹೆಂಗಿದೆ ಪರಿಸ್ಥಿತಿ? ನೀವು ನೋಡಿದಂಗೆ ಪರಿಸ್ಥಿತಿ ಭಯಂಕರ. ಆ ಅಪ್ಪ ರೆಡಿ ಆಗಬೇಕಾದ್ರೆ ಕನಿಷ್ಠ 6 ತಿಂಗಳಿಂದ ಒಂದು ವರ್ಷ ಬೇಕು. ಅವ್ರು ಮಾಮೂಲಿ ಮನುಷ್ಯ ಆಗಿ ತಿರ್ಗಿ ತೋಟದ ಕೆಲಸ ಮಾಡ್ಬೇಕಂದ್ರೆ ಕನಿಷ್ಠ 6 ತಿಂಗಳಿಂದ ಒಂದು ವರ್ಷ ಬೇಕೇ ಬೇಕು. ಅವ್ರ ಪರಿಸ್ಥಿತಿ ಇವಾಗಳ ಪರಿಸ್ಥಿತಿ ನೋಡಿ. ಅವನು ಅರೆಸ್ಟ್ ಆಗಿದ್ದಾನಾ? ಇನ್ನೂ ಇಲ್ಲ. ನೆನ್ನೆ ಸಂಜೆ ಸ್ಟೇಷನ್ ಹೋಗಿ ಇನ್ಫಾರ್ಮ್ ಮಾಡಿ ಅಷ್ಟೇ ಬಂದಿದ್ದೀವಿ. ಈ ಅವನ್ನೆಲ್ಲ ಒಪ್ಸ್ಕೊಂಡ್ ಆಗಿರ್ಬೇಕಾನ. ಆಮೇಲೆ ನಾವು ಇನ್ನೂ ಕಂಪ್ಲೇಂಟು ಮಾಡಲ್ಲ. ಈ ಪೇಷಂಟ್ ಪರಿಸ್ಥಿತಿ ನೋಡ್ಕೊಂಡು ಅಕಸ್ಮಾತ್ ಇಲ್ಲಾಗಲ್ಲ ಅಂದರೆ ಯಾವ್ದಾನ ಬೇರೆ ಆಸ್ಪತ್ರೆಗೆ ಈ ಪೇಷಂಟ್ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಇನ್ನು ಈ ಪೇಷಂಟ್ ಇಲ್ಲೇ ಇದ್ದೀವಿ. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ರವಿ ಅಂದ್ಬಿಟ್ಟು ಶಿರ್ವಾರ. ಓಕೆ. ಇಲ್ಲ, ಅವನು ತುಂಬಿಕೊಂಬತ್ತಿದ್ದ ನಮ್ಮದ್ರಾಗೆ ತುಂಬಿಕೊಂಬತ್ತಿದ್ದೆ. ನಾನು ಸುರಿಸಲ್ಲ, ಸುರಿಸ್ಬಿಡ್ ನಮ್ಮ ಮುಂದೆ ಮಳ್ಳ ಅಂತ ಸುರಿಸು ಅಂತಿದ್ದೆ. ಇಲ್ಲ, ನಾನು ಅನ್ಲೋಡ್ ಮಾಡೋದೇ ಇಲ್ಲ. ನಾನು ಹೆಂಗೋತಿಯ ಬಾ ಮುಂದಕ್ಕೆ ಅಂತ ಗಾಡಿ ಮುಂದ್ಕೋದೆ, ಹತ್ತಿಸ್ತೀನಿ ನೋಡು ಅಂತ ಹಚ್ಚೇ ಬಿಟ್ಟೆ. ಅಂದರೆ ಒಂದು ಅದು ಇದೇ ಕೆಲಸನಾ ಮಳ್ಳು ಹೊಡೆಯೋದು? ನೀವು ಹಿಂಗೆ ಮಳ್ಳು ಹೊಡಿತಾನೆ, ಹಿಂಗೆ ಬಾಡಿಗೆ ಪಾಡಿಗೆ ಎಲ್ಲ ಹೊಲ ಉಳೋದು ಎಲ್ಲ ಮಾಡ್ತಾರೆ. ನಿಮಗೂ ಬೆದರಿಕೆ ಹಾಕ್ತಾ? ಹ್ಞೂ, ಹೊಚ್ಚೆ ಹತ್ತಿಸ್ತೀನಿ ಅಂತಲೇ ಬೆದರಿಕೆ ಹಾಕಿದ್ದೆ. ಆಮೇಲೆ ನೀವು ತಡೆಗೆ ಹೋದ್ರೆ? ಹ್ಞೂ, ತಡೆಗೆ ಹೋದೆ, ಹೊಚ್ಚೆ ಬಿಟ್ಟೆ, ಕಾಲ್ ಮೇಲೆ ನೋಡಿ ಹೊತ್ತಿಸ್ತೀನಿ ಅಂತ. ಈಗ ಅವ್ನು ಅರೆಸ್ಟ್ ಆಗಿದ್ದಾನ? ಇಲ್ಲ, ಇನ್ನೇ ಕಂಪ್ಲೇಂಟ್ ಇವಾಗ ಕೊಡಕ್ಕೆ. ಡಾಕ್ಟ್ರ್ ಏನಂತ ಹೇಳಿದ್ರು? ಅದೇ ಡಾಕ್ಟ್ರು ಇವಾಗ ಇನ್ನೇ ಕೊಟ್ಟಿಲ್ಲ ರಿಪೋರ್ಟ್. ಈಗ ನಮ್ಮ 3 ಗಂಟೆ 4 ಗಂಟೆ ಕೊಡ್ತೀವಿ. ಆಯ್ತು, ಇದ್ಕೊಂಡು ಒಂದು ಮನ್ಸಿನ ಮೇಲೆ ರಾತ್ರಿ ಎತ್ತಿರ್ತೀಯ ಅನ್ನೋ ದುರಂಕರ ನಿಮಗಿದ್ದು. ಹಾಂ,
ಯಾಲ್ಯಾಕ್ದಾಗಿರ್ಬೇಕು ನೀನು ಅಲ್ಲ ಸ್ವಂತ ಆ ಆ ಮನುಷ್ಯನ ಜಮೀನ್ಗೆ ಹೋಗಿ ನೀನು ಮರಳು ತುಂಬಿದ್ದ ಅಪರಾಧ ಅಲ್ಲದೆ ಅಂದ್ರು ಇಲ್ಲಿ ಮರಳು ಸಾಗಣೆ ಸಾಗಣೆ ಮಾಡಂಗಿಲ್ಲ ಆ ಮನುಷ್ಯನ ಜಾಕಿ ಹೋಗಿ ನೀನು ಆ ಮನುಷ್ಯನ ಮೇಲೆ ನೀನು ಲಾರಿ ಎಕ್ಕಿಸ್ತೀಯ ಅಂದರೆ ನಿನಗೆ ಕಾನೂನು ಭಯ ಇಲ್ಲ ಫಸ್ಟ್ ಆಫ್ ಆಲ್ ಹಾಂ ಪ್ಲಸ್ ನಿಮಗೆ ದುರಂಕಾರ ಇರ್ಬೋದು ಸೊ ಯಾವುದು ಭಯ ಏನೂ ಇಲ್ಲ ಅನ್ಸುತ್ತೆ ನಿಮಗೆ ಅಲ್ವಾ ಕಾನೂನು ಭಯ ಇಲ್ಲ ಫಸ್ಟ್ ಆಫ್ ಆಲ್ ಹೌದು ಅದೇ ಅದ್ರ ಬಗ್ಗೆ ಹಂಗೆ ಅದನ್ನೇ ಮಾತಾಡ ಇಲ್ಲ ಅವನು ತುಂಬಿಗೆಂ ಬತ್ತಿದ್ದ ನಮ್ಮದ್ರಾಗೆ ತುಂಬಿಗೆಂ ಬತ್ತಿದ್ದೆ ನಾನು ಸುರಿಸಲ್ಲ ಸುರಿಸ್ಬಿಡ್ ನಮ್ಮದ್ರೆ ಮಳ್ಳ ಅಂತ ಸುರಿಸು ಅಂತಿದ್ದೆ ಇಲ್ಲ ನಾನು ಅನ್ಲೋಡ್ ಮಾಡೋದೇ ಇಲ್ಲ ನಾನು ಹೆಂಗೋತಿಯ ಬಾ ಮುಂದಕ್ಕೆ ಅಂತ ಗಾಡಿ ಮುಂದೆ ಹೋಗಿ ಹತ್ತಿಸ್ತೀನಿ ನೋಡು ಅಂತ ಹಚ್ಚೇ ಬಿಟ್ಟೆ ಅಂದರೆ ಒಂದು ಅದು ಇದೇ ಕೆಲಸನಾ ಮರಳು ಹೊಡೆಯೋದು ನೀವು ಹಿಂಗೆ ಮರಳು ಹೊಡಿತಾನೆ ಹಿಂಗೆ ಬಾಡಿಗೆ ಪಾಡಿಗೆ ಎಲ್ಲ ಹೊಲ ಉಳೋದು ಎಲ್ಲ ಮಾಡ್ತಾರೆ ನಿಮಗೂ ಬೆದರಿಕೆ ಹಾಕ್ತಾ ಹ್ಞೂ ಹೊತ್ತೆ ಹತ್ತಿಸ್ತೀನಿ ಅಂತಲೇ ಬೆದರಿಕೆ ಹಾಕಿದ್ದೆ ಆಮೇಲೆ ನೀವು ಕಡೆಗೆ ಹೋದ್ರೆ ಹ್ಞೂ ಕಡೆಗೆ ಹೋದೆ ಹೊಚ್ಚೇ ಬಿಟ್ಟೆ ಕಾಲ್ ಮೇಲೆ ನೋಡಿ ಹೊತ್ತಿಸ್ತೀನಿ ಅಂತ ಈಗ ಅವ್ನು ಅರೆಸ್ಟ್ ಆಗಿದ್ದಾನ ಇಲ್ಲ ಇನ್ನೇ ಕಂಪ್ಲೇಂಟ್ ಇವಾಗ ಕೊಡಕ್ಕೆ ಡಾಕ್ಟ್ರ್ ಏನಂತ ಹೇಳಿದ್ರು ಅದೇ ಡಾಕ್ಟ್ರು ಇವಾಗ ಇನ್ನೇ ಕೊಟ್ಟಿಲ್ಲ ರಿಪೋರ್ಟ್ ಇದೆ ನಮ್ಮ 3 ಗಂಟೆ 4 ಗಂಟೆ ಕೊಡ್ತೀನಿ ನಿಮ್ಮ ಹೆಸರು ನಾಗರಾಜ್ ಮಾಡಿರೋದು ಅವನು ಆಯ್ತು ಇದ್ಕೊಂಡು ಮನ್ಸಿನ ಮೇಲೆ ನೀವು ರಾತ್ರಿ ಎತ್ತಿರ್ತೀಯ ಅನ್ನೋ ದುರಂಕರ ನಿಮಗಿದ್ದೆ ಹಾಂ ಯಾಲ್ಯಾಕ್ದಾಗಿರ್ಬೇಕು ನೀನು ಸ್ವಂತ ಆ ಆ ಮನುಷ್ಯನ ಜಮೀನ್ಗೆ ಹೋಗಿ ನೀನು ಮರಳು ತುಂಬಿದ್ದ ಅಪರಾಧ ಅಲ್ಲದೆ ಅಂದ್ರು ಇಲ್ಲಿ ಮರಳು ಸಾಗಣೆ ಸಾಗಣೆ ಮಾಡಂಗಿಲ್ಲ ಆ ಮನುಷ್ಯನ ಜಾಕಿ ಹೋಗಿ ನೀನು ಆ ಮನುಷ್ಯನ ಮೇಲೆ ನೀನು ಲಾರಿ ಎಕ್ಕಿಸ್ತೀಯ ಅಂದರೆ ನಿನಗೆ ಕಾನೂನು ಭಯ ಇಲ್ಲ ಫಸ್ಟ್ ಆಫ್ ಆಲ್ ಹಾಂ ಪ್ಲಸ್ ನಿಮಗೆ ದುರಂಕರ ಇರ್ಬೋದು ಸೊ ಯಾವುದು ಭಯ ಏನೂ ಇಲ್ಲ ಅನ್ಸುತ್ತೆ ನಿಮಗೆ ಅಲ್ವಾ ಹೌದು ಕಾನೂನು ಭಯ ಇಲ್ಲ ಫಸ್ಟ್ ಆಫ್ ಆಲ್ ಹೌದು ಅದೇ ಅದ್ರ ಬಗ್ಗೆ ಹಂಗೆ ಅದನ್ನೇ ಮಾತಾಡ ಏನಾಯ್ತು ಸರ್.